हेलो फ्रेंड्स नमस्ते वेलकम टू माय चैनल ऐनिदु गोंदल गलाटे बेरे बेरे साउंड्स अंत कन्फ्यूशन आगता इरबहुदु सो ई तरह कन्फ्यूशन्स नमगे यूट्यूब बळसुवाग आगिरबहुदु नोडि इल्लोंदु वीडियो प्ले आगतिदे अदर बैकग्राउंड अल्लि बेरे बेरे नॉइसस् इदे सो अदक्के कारण इल्लि ई टैबल ओंदु विंडो प्ले वीडियो प्ले आगतिदे ಇಲ್ಲೊಂದು ಈ ಟ್ಯಾಬಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ ಎಲ್ಲ ಮಿಕ್ಸ್ ಆಗಿ ಪ್ಲೇ ಆಗ್ತಾ ಇದೆ ಸೊ ನಾನು ಟ್ಯಾಬ್ ಚೇಂಜ್ ಮಾಡಿದರೂ ಕೂಡ ಏನು ಬೇರೆ ಟ್ಯಾಬಲ್ಲಿರುವಂಥ ವಿಡಿಯೋ ಸ್ಟಾಪ್ ಆಗ್ತಾ ಇಲ್ಲ ಕಿರಿಕಿರಿ ಆಗ್ತಾ ಇದೆ ಸೊ ಹಾಗೆಯೇ ಎಷ್ಟೋ ಸಲ ನಾವು ಏನಾದರೂ ಆರ್ಟಿಕಲ್ ಓದಬೇಕು ಅಂತ ಹೋದಾಗ ಆ ಪೇಜಲ್ಲಿರುವಂಥ ಮಾಹಿತಿ ಎಲ್ಲಿದೆ ಅಂತ ಹುಡುಕೋ ಪರಿಸ್ಥಿತಿ ನೋಡಿ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬೇರೆ ಬೇರೆ ಮಾಹಿತಿಗಳು ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾವೆ ಅಥವಾ ಯೂಟ್ಯೂಬ್ನಲ್ಲೂ ಅಷ್ಟೇ ನಾವು ನೋಡ್ತಾ ಇರೋ ವೀಡಿಯೋ ಸುತ್ತಮುತ್ತ ಬೇರೆ ಬೇರೆ ವೀಡಿಯೋಗಳು ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಿ ನಾವು ನೋಡಬೇಕಾಗಿರೋ ಕಂಟೆಂಟನ್ನೇ ನೋಡೋಕ್ಕಾಗದೇ ಇರೋ ಪರಿಸ್ಥಿತಿ ಬಂದುಬಿಡುತ್ತೆ ಸೊ ಈ ಥರದ ಕನ್ಫ್ಯೂಷನ್ಸನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಬೆಸ್ಟ್ ಕ್ರೋಮ್ ಎಕ್ಸ್ಟೆನ್ಷನ್ಸನ್ನು ತಗೊಂಡು ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆ ಸೊ ಫ್ರೆಂಡ್ಸ್ ಈಗ ನಾವು ಇವತ್ತಿನ ಟೂಲ್ಗಳನ್ನು ತಿಳ್ಕೊಳ್ಳೋ ಸಮಯ ಆಗಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಅಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮಾಹಿತಿ ಬರುತ್ತೆ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಬೇರೆ ಬೇರೆ ವಿಂಡೋಗಳಿಗೆ ಹೋದಾಗ ಅಲ್ಲಿ ಇನ್ನೊಂದು ವಿಂಡೋದಲ್ಲಿ ಪ್ಲೇ ಆಗ್ತಾ ಇರುವಂತಹ ವಿಡಿಯೋ ಅಥವಾ ಅಲ್ಲಿರುವಂತಹ ಸೌಂಡ್ ಮ್ಯೂಟ್ ಆಗೋದಕ್ಕೆ ಒಂದು ಹೊಸ ಟೂಲನ್ನು ನಾವೀಗ ತಿಳ್ಕೊಳ್ತಿದ್ದೀವಿ ಅದರ ಹೆಸರು ಸ್ಮಾರ್ಟ್ ಮ್ಯೂಟ್ ನೋಡಿ ಅದು ಬಂದಿದೆ ಇಲ್ಲಿ ಸ್ಮಾರ್ಟ್ ಮ್ಯೂಟ್ ಅಂತ ಮ್ಯೂಟ್ ಅಂತಕ್ಕಂಥ ಒಂದು ಎಕ್ಸ್ಟೆನ್ಷನನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಎನೇಬಲ್ ಮಾಡಿದರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎನೇಬಲ್ ಮಾಡಿದ್ದೀನಿ ಈಗ ಇಲ್ಲಿ ಬಂದು ಪ್ಲೇ ಕೊಡ್ತೀನಿ ಈ ಮ್ಯೂಸಿಕ್ ಪ್ಲೇ ಆಗ್ತಿದೆ ನೋಡಿ ಇಲ್ಲಿ ಬಂದು ಪ್ಲೇ ಕೊಟ್ಟರೆ ಆ ಮ್ಯೂಸಿಕ್ ಏನಾಗಿದೆ ಸ್ಟಾಪ್ ಆಗಿ ಹೋಗಿದೆ ಸೊ ಈಗ ಇಲ್ಲಿ ಬಂದುಬಿಟ್ಟು ಈ ವಿಡಿಯೋ ಮೇಲೆ ಪ್ಲೇ ಕೊಡ್ತೀನಿ ನೋಡಿ ಆ ಎರಡು ವಿಡಿಯೋಗಳು ಈಗ ಪ್ಲೇ ಆಗ್ತಾ ಇಲ್ಲ ಈ ಟ್ಯಾಬ್ಗಳಲ್ಲಿ ನೀವು ಐಕಾನ್ಗಳು ನೋಡ್ಬೋದು ಇದು ಮ್ಯೂಟ್ ಆಗಿದೆ ಇಲ್ಲಿ ಕೂಡ ಮ್ಯೂಟ್ ಐಕಾನ್ ಇದೆ ಸೊ ಬಸ್ ನಾನು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಿದಾಗ ಟ್ಯಾಬನ್ನು ನೋಡಿ ಏನು ಮಾಡಬೇಕಾಗಿಲ್ಲ ಆಟೋಮೆಟಿಕ್ ಆಗಿ ಅದು ಬೈ ಬೈ ಅಟ್ ಲೀಸ್ಟ್ ಫಾರ್ ಎ ವೀಕ್ ಯಾ ತನಗೆ ತಾನೇ ಮ್ಯೂಟ್ ಮಾಡ್ಕೊಳ್ಳೋದನ್ನು ನೀವು ನೋಡ್ತಾ ಇದ್ದೀರಿ ಸೊ ದ್ಯಾಟ್ ನಿಮಗೆ ಬೇರೆ ಬೇರೆ ಟ್ಯಾಬ್ಗಳಲ್ಲಿ ಬೇರೆ ಬೇರೆ ಮ್ಯೂಸಿಕ್ ಅಥವಾ ಬೇರೆ ಬೇರೆ ವಿಡಿಯೋಗಳನ್ನು ನೋಡೋ ಅಭ್ಯಾಸ ಇದ್ದರೆ ನಿಮಗೆ ಈ ಸ್ಮಾರ್ಟ್ ಮ್ಯೂಟ್ ಅಂತಕ್ಕಂಥ ಎಕ್ಸ್ಟೆನ್ಷನ್ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಯೂಟ್ಯೂಬ್ನಲ್ಲಿ ನಮಗೆ ಮೇಯ್ನಾಗಿ ಕಿರಿಕಿರಿ ಉಂಟು ಮಾಡುವಂಥವು ಸೈಡಲ್ಲಿ ಬರುವಂತಹ ಬೇರೆ ಬೇರೆ ವಿಡಿಯೋಗಳು ಸೊ ಇವೆಲ್ಲ ಕಾಣದ ಹಾಗೆ ನಾವೇನಾದರೂ ಹೈಡ್ ಮಾಡ್ಬೋದಾ ಅಂತಂದರೆ ಅದಕ್ಕೆ ಒಂದು ಸೂಪರ್ ಆಗಿರುವಂತಹ ಎಕ್ಸ್ಟೆನ್ಷನ್ ಇದೆ ಅದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇದನ್ನು ಯೂಟ್ಯೂಬ್ ರ್ಯಾಬಿಟ್ ಹೋಲ್ ಅಂತ ಸೊ ಈ ಯೂಟ್ಯೂಬ್ ರ್ಯಾಬಿಟ್ ಹೋಲನ್ನು ನಾನೀಗ ಆನ್ ಮಾಡಿಬಿಟ್ಟು ಇಲ್ಲಿ ಯಾವುದ್ಯಾವುದು ಕಾಣಬಾರ್ದು ಅನ್ನೋದನ್ನು ನಾವು ಸೆಟ್ ಮಾಡ್ಬೋದು ಸೈಡ್ ಬಾರ್ ನನಗೆ ಬೇಡ ನ್ಯಾವಿಗೇಷನ್ ಡ್ರೈವರು ಅಥವಾ ಡಿಸೇಬಲ್ ಟ್ರೆಂಡಿಂಗ್ ವಿಡಿಯೋಸ್ ಕೊಡೋದು ಬೇಡ ಸಬ್ಸ್ಕ್ರಿಪ್ಷನ್ ಡಿಸೇಬಲ್ಸು ಇದೆಲ್ಲ ನಾನು ಕೆಲವೊಂದು ನನಗೆ ಬೇಕಾಗಿರೋದನ್ನು ಡಿಸೇಬಲ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ ನೋಡ್ತಾ ಇದ್ದೀರಿ ಈಗ ಸ್ಕ್ರೀನ್ನ ಈ ಸ್ಕ್ರೀನಲ್ಲಿ ಏನೆಲ್ಲ ಕಾಣಿಸ್ತಿದೆ ಅಂತ ಸೊ ಈಗ ನಾನು ಇದನ್ನು ಜಸ್ಟ್ ರೀಲೋಡ್ ಕೊಡ್ತೀನಿ ಏನಾಗುತ್ತೆ ನೋಡಿ ಸೊ ರೀಲೋಡ್ ಕೊಟ್ಟ ತಕ್ಷಣವೇ ವಿಡಿಯೋ ಮತ್ತೆ ಲೋಡ್ ಆಗ್ತಾ ಇದೆ ಸೊ ಈಗ ಸೈಡಲ್ಲಿ ಏನಾಗಿದೆ ಬರ್ತಾ ಇದ್ದಂತಹ ಎಲ್ಲ ಬೇರೆ ಎಕ್ಸ್ಟ್ರಾ ಮಾಹಿತಿಗಳು ಹೈಡ್ ಆಗಿದ್ದಾವೆ ಸೊ ಯಾಕೆ ಆಗಿದೆ ಅಂತಂದರೆ ಇದು ರ್ಯಾಬಿಟ್ ಹೋಲ್ ಈ ಎಕ್ಸ್ಟೆನ್ಷನ್ ಮಾಡಿರೋಂಥ ಕೆಲಸ ಸೊ ಆ್ಯಕ್ಚುಲಿ ಇಲ್ಲಿ ನಿಮಗೊಂದು ರ್ಯಾಬಿಟ್ ಹೋಲ್ನ ಇಮೇಜ್ ಕಾಣುತ್ತೆ ಈ ಥರ ಸೊ ಅಲ್ಲಿ ಬೇರೆ ಏನೂ ಕೂಡ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋದಿಲ್ಲ ಸೊ ಇದೊಂದು ಎಕ್ಸ್ಟೆನ್ಷನು ಯೂಟ್ಯೂಬ್ ರ್ಯಾಬಿಟ್ ಹೋಲ್ ಅಂತಕ್ಕಂಥದ್ದು ನಿಮಗೆ ಭಾಳ ಯೂಸ್ ಆಗುತ್ತೆ ನೀವು ಕಸ್ಟಮೈಸ್ ಮಾಡ್ಕೋಬೋದು ಏನೆಲ್ಲ ಕಾಣಿಸ್ಬೇಕು ಏನೆಲ್ಲ ಕಾಣಬಾರ್ದು ಅಂಥೇಳಿ ಇದನ್ನು ನೀವು ಬಳಸ್ಕೊಳ್ಳಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆದಿರುವಂಥ ಟೂಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ರೀತಿ ನಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟೂಲ್ ನಾವು ಇವತ್ತು ನೋಡಲಿಕ್ಕಿರುವಂಥದ್ದು ಆರ್ಟಿಕಲ್ಸ್ ಓದುವವರಿಗೆ ಬಹಳ ಉಪಯೋಗ ಆಗುವಂಥ ಟೂಲ್ ಇದು ಸೊ ಈ ಥರ ಏನೋ ಒಂದು ನಾವು ಕ್ವೆರಿ ಮಾಡಿರ್ತೀವಿ ಗೂಗಲ್ನಲ್ಲಿ ಅಥವಾ ಏನಾದರೂ ಒಂದು ಆರ್ಟಿಕಲ್ ಪೇಪರಿಂದ ಓದಕ್ಕೆ ಹೋಗಿರ್ತೀವಿ ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ಏನೇನೋ ವಿಡಿಯೋಗಳು ಮತ್ತೊಂದು ಮಾಹಿತಿ ಅಡ್ವರ್ಟೈಸ್ಗಳು ಬರ್ತಾ ಇರ್ತವೆ ಸೊ ಇದನ್ನೆಲ್ಲ ನಮಗೆ ನೋಡಿಕೊಂಡು ಓದೋಕ್ಕೆ ಕಷ್ಟ ಆಗ್ತದೆ
ಅದಕ್ಕಾಗಿ ಇರುವಂತಹ ಇನ್ನೊಂದು ಎಕ್ಸ್ಟೆನ್ಷನ್ ಇವತ್ತು ನಮ್ಮ ಹತ್ರ ಮರ್ಕ್ಯೂರಿ ರೀಡರ್ ಅಂತೇಳಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಈ ಮರ್ಕ್ಯೂರಿ ರೀಡರ್ನ ನಾನು ಎನೇಬಲ್ ಮಾಡಿದಾಗ ಏನಾಗುತ್ತೆ ಅಂತ ನೋಡಿ, ಈ ಥರ ಒಂದು ಡಿಸ್ಪ್ಲೇ ಬಂದು ಚೇಂಜ್ ಆಗಿಬಿಡುತ್ತೆ. ಈಗ ಸೈಡಲ್ಲಿರುವಂಥ ಎಲ್ಲ ಮಾಹಿತಿ ಹೋಯಿತು, ನಾನು ಯಾವುದೋ ಮಾಹಿತಿ ಕೇಳಿದ್ದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಇದೆ ಅದು ಮಾತ್ರ ಕಾಣಿಸ್ತಿದೆ. ತುಂಬ ಸಿಂಪಲ್ ಆಗಿದೆ ನೋಡಿ. ನಾನು ಇದನ್ನು ಮತ್ತೆ ಡಿಸೇಬಲ್ ಮಾಡಿದರೆ ನೋಡಿ, ಎಲ್ಲ ಮಾಹಿತಿಗಳು ಹಾಗೆ ಹಂಗೆ ಬಂದಿದ್ದಾವೆ. ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಅನ್ನೆಸಸರಿ ಇನ್ಫಾರ್ಮೇಷನನ್ನೆಲ್ಲ ತೆಗೆದುಬಿಟ್ಟು ನಿಮಗೆ ಬೇಕಾಗಿರೋ ಮಾಹಿತಿಗಳನ್ನು ಮಾತ್ರ ನೀವು ನೋಡ್ಬೋದು. ತುಂಬ ಕೂಲ್ ಆಗಿದೆ ಈ ಫೀಚರು, ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಓದೋರಾದರೆ ಆರ್ಟಿಕಲ್ಸ್ನೆಲ್ಲ ನೆಟ್ಟಲ್ಲಿ ಓದೋರಿಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ ಅನ್ನೋತಾ ತಿಳಿಸ್ತಾ ಇವತ್ತಿನ ಈ ಮೂರು ಕ್ರೋಮ್ ಎಕ್ಸ್ಟೆನ್ಷನ್ಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.